ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ದೇವರ ಹಿಪ್ಪರ್ಗಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶರಣಪ್ಪ ಸುಣಗಾರ್ ಅವರಿಂದ ಯಲಗೋಡ ಗ್ರಾಮ, ತಾಂಡಾ, ವಂದಾಲ ಗ್ರಾಮ, ಕದರಪುರ ಗ್ರಾಮಗಳಲ್ಲಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಸುಭಾಷ್ ಛಾಯೆಗೋಳ್, ಸುಜಾತಾ ಕಳ್ಳಿಮನಿ, ಸಂಗಮೇಶ್ ಛಾಯೆಗೋಳ್, ಚಲನಚಿತ್ರ ನಟರಾದ ರಾಜು ತಾಳಿಕೋಟಿ, ಚಂದ್ರಕಾಂತ್ ಸಿಂಗೆ, ಅಣ್ಣಪ್ಪ ಗೌಡ ಪಾಟೀಲ್ ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಭೀಮಪ್ಪ ಹಚ್ಚಾಳ್, ಕೆಕೆಟಿ ನ್ಯೂಸ್, ದೇವರ ಹಿಪ್ಪರಗಿ. ತಾವೆಲ್ಲ ನಮ್ಮನ್ನು ಸ್ವಾಗತಿಸಿ. ಆದರೆ ಎಲ್ಲ ಯುವಕರು 10ನೇ ತಾರೀಕಿಗೆ ಬರುವ 10ನೇ ತಾರೀಕು ಕಾಂಗ್ರೆಸ್ ಪಕ್ಷದ ಗುರುತಿಗೆ ಒಂದು ಮತವನ್ನು ಹಾಕಿಸುವಂಥ ಕೆಲಸ ನಮ್ಮ ಯುವಕರ ಮೇಲೆ ಇದೆ. ತಾವೆಲ್ಲ ತಿಳಿ ಹೇಳಬೇಕು, ಅದನ್ನು ಕೆಲಸ ಮಾಡಬೇಕು. ಆದರೆ ಒಂದು ಮಾತು ನಿಮಗೆ ಹೇಳ್ತಾ ಇದ್ದೀನಿ, ಇವತ್ತು 2013ರಿಂದ 2018ರವರೆಗೆ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರು ಕೆಲಸವನ್ನು ಮಾಡಿದ್ರು, ನೀರಾವರಿ ಬಗ್ಗೆ ಕೆಲಸವನ್ನು ಮಾಡಿದ್ರು, ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ 2018ರಿಂದ ಈ 40% ಸರ್ಕಾರ ಏನು ಮಾಡೈತಿ, ಏನು ಮಾಡ್ತಾ ಐತಿ ಅನ್ನೋದು ಮೊದಲಿನ ಹಾಗೆ ಜನರು ಮುಕ್ತರಲ್ಲ. ಎಲ್ಲರೂ ತಿಳ್ಕೊತಾರ, ತಿಳ್ಕೊಂಡಾರ. ಆದ್ರೆ ಆ ಸರ್ಕಾರದ ಬಗ್ಗೆ ಎಷ್ಟು ರೋಷ ಹೋಗಿತ್ತು ನಾಡಿಂತು ಮೇಲೆ ಜನ ಅನ್ನೋದು ಜನರಿಗೆ ಗೊತ್ತಾಗೈತಿ. ನಿಮಗ ಉದಾಹರಣೆಗೆ ಒಂದು ಮಾತನ್ನ ಹೇಳ್ತೀನಿ. ಒಂದು ಊರಾಗ ಒಂದು ರಾಜ್ಯ ರಾಜ ಇದ್ದ. ಆ ರಾಜ್ಯ ಎಷ್ಟು ಸುಭಿಕ್ಷವಾಗಿಟ್ಟಿದ್ರೆ ಒಬ್ಬ ದೀನ ದಲಿತ ಅಲ್ಪಸಂಖ್ಯಾತ ಜಾತಿ ಮತ ಅನ್ನದ ಎಲ್ಲಾ ಜನರಿಗೂ ಆ ರಾಜ್ಯದ ಜನರಿಗೆ ಸುಖವಾಗಿಟ್ಟಿದ್ದ. ಒಂದು ಮಕ್ಕಳ ಮನೆಗೆ ಕಡ್ಡಿ ಕೇಳಕ್ ಹೋಗ್ಬಾರ್ದು, ಆ ರಾಜ್ಯದ ಜನರಿಗೆ ಆ ರಾಜ ಅಷ್ಟು ಸುಖವಾಗಿಟ್ಟಿದ್ದ. ಅದನ್ನು ನೋಡಿ ಆ ರಾಜ್ಯದಲ್ಲಿರುವ ಋಷಿ ಮನೆಗಳು ಇಷ್ಟೆಲ್ಲ ಈ ರಾಜ್ಯಕ್ಕೆ ರಾಜ ಒಳ್ಳೇದು ಮಾಡ್ಯಾನ, ಇವನು ನಾಯನ ಕೊಡಬೇಕು ಅಂತ ತಪಸ್ಸು ಕುಂತು ದೇವರನ್ನ ಪ್ರತ್ಯಕ್ಷ ಕಂಡು ದೇವರಲ್ಲಿ ಹೋಗತಾನ. ಆ ಋಷಿ ಮುನಿ ಈ ರಾಜ್ಯಕ್ಕೆ ಈ ರಾಜ ದೊಡ್ಡ ಕೊಡುಗೆ ಕೊಟ್ಟನ, ಇವನಿಗೆ ನಾನೇನಾದ್ರೂ ಒಂದು ಕೊಡುಗೆ ಕೊಡಬೇಕು. ಅದಕ್ಕ ಪರಮಾತ್ಮ ನನಗ ಆ ರಾಜ ಚಿರಂಜೀವಿ ಆಗಿರ್ಬೇಕು, ಸುಖವಾಗಿರ್ಬೇಕು, ಅವನಿಗೆ ಯಾರಿಂದಲೂ ಮನ್ನ ಬರಬಾರ್ದು ಅಂತ ಒಂದು ವರ ಕೊಡುವಂತ ಪರಮಾತ್ಮ ಏನ್ ಮಾಡಿದಂದ್ರೆ ಇದೊಂದು ಹಣ್ಣು ತೋರಪ್ಪ, ಈ ಹಣ್ಣು ನೀ ಯಾರಿಗೆ ಕೊಡ್ತೀಯೋ ಆ ಹಣ್ಣು ತಿನ್ನಿಲ್ಲ ಅವ ಚಿರಂಜೀವಿ ಆಗಿರ್ತಾನ, ಅವ ನಡ್ಸ್ಕೊಂಡು ಹೋಗುವಂತ ರಾಜ್ಯ ಸುಭಿಕ್ಷವಾಗಿರ್ತದೆ ಅಂತ ಪರಮಾತ್ಮ ಆ ಋಷಿ ಮುನಿಗಳ ತ್ಯಾಗ ಕೊಡ್ತಾರೆ. ಋಷಿ ಮುನಿಗಳ ತಂದು ಆ ರಾಜ್ಯವನ್ನ ಅಷ್ಟು ಸೌಖ್ಯವಾಗಿರ್ತದ ರಾಜನ ಕೈ ಕೊಡ್ತಾರೆ ಆ ಹಣ್ಣು. ಅವಾಗ ರಾಜ ಅಂತಾರ, ನಾನು ಇಷ್ಟು ವರ್ಷ ಎಲ್ಲ ಅನುಭವಿಸಿನಿ, ನನ್ನ ಸಹಧರ್ಮಿಣಿ ನನ್ನ ರಾಣಿ ಏನೂ ಅನುಭವಿಸಿಲ್ಲ, ಅಕ್ಕಿಗೆ ಈ ಹಣ್ಣು ಕೊಟ್ರ ಅಕ್ಕಿನೂ ಕೂಡ ಮುಂದೆ ಈ ರಾಜ್ಯವನ್ನ ನಡೆಸಬಲ್ಲು ಅಂತ ಹೆಂಡತಿ ಮೇಲಿರುವ ಪ್ರೀತಿಗೆ ಆ ರಾಜ ಆ ಹಣ್ಣು ಮಹಾರಾಣಿ ಕೈ ಕೊಡ್ತಾನೆ. ಇದು ನಿತ್ಯನ ನೀ ಚಿರಂಜೀವಿಯಾಗಿರ್ತಿ, ರಾಜ್ಯದಲ್ಲಿ ಎಲ್ಲವನ್ನು ನೀನು ಸಂಭಾಳಿಸಬಹುದು ಅಂತ ಹೇಳಿ ರಾಜ ರಾಣಿ ಕೊಡ್ತಾನ. ರಾಣಿ ಅಂತ ನನಗ ರಾಜ ಬೆಳ್ಳಿ ಕೊಡ್ತಾನ, ಬಂಗಾರ ಕೊಡ್ತಾನ, ವಜ್ರ ಕೊಡ್ತಾನ, ವೈಡೂರ್ಯ ಕೊಡ್ತಾನ, ನನಗೆ ಬೇಕಾಗಿದ್ದು ಸುಖಾನ ಕೊಟ್ಟಿಲ್ಲವ, ನನಗ ನಿಜವಾದ ಸುಖ ಕೊಟ್ಟವ ನಮ್ಮ ರಾಜ್ಯದಲ್ಲಿ ಕುದುರೆ ಸವಾರಿ ಮಾಡ್ತಕ್ಕಂತ ಒಬ್ಬ ಸವಾರ, ಅವನಿಗೆ ಕೊಟ್ಬಿಟ್ರೆ ಅವ ಚಿರಂಜೀವಿ ಆಗಿದ್ರೆ ನಾನು ಜೀವನ ಪರ್ಯಂತ ಸುಖವಾಗಿರ್ತೀನಿ ಅಂತ ಮಹಾರಾಣಿ ಏನ್ ಮಾಡ್ತಾಳ, ಆ ಹಣ್ಣು ಇದು ಕುದುರೆ ಸವಾರಿ ಕೊಡ್ತಾಳ. ನಿತ್ಯಂದ್ರೆ ಚಿರಂಜೀವಿ ಆಗಿರ್ತಿ ಅಂತೇಳಿ ಆ ಹಣ್ಣ ಮಹಾರಾಣಿ ಕುದುರೆ ಸವಾರ ಕೊಡ್ತಾಳ. ಕುದುರೆ ಸವಾರ ಅಂತ ಈ ಹಣ್ಣು ತಗೊಂಡ ಏನ್ ಮಾಡ್ಲಿ, ನಾ ಚಿರಂಜೀವಿ ಆಗಿದ್ರೆ ಮಹಾರಾಣಿ ಕೊಟ್ಟಾಳ ನನ್ಗ ಸುಖವಾಗಿರತ್ತ, ಆದ್ರೆ ಎಲ್ಲ ಕೊಟ್ಟಳ ಅಂದ್ರೆ ತನ್ನ ಸುಖಕ್ಕೆ ನನಗೆ ಕೊಟ್ಟಾಳ, ನಿಜವಾದ ಪ್ರೀತಿ ಕೊಟ್ಟಿಲ್ಲ ನನಗೆ, ಕಳ್ಳ ಪ್ರೇಮಕ್ಕೆ ಕೊಟ್ಟಾಳ. ಅಂದಾಗ ನನಗೆ ನಿಜವಾದ ಪ್ರೀತಿ ಮಾಡೋದಕ್ಕೆ ಯಾರಪ್ಪ ಅಂದ್ರೆ ಈ ರಾಜ್ಯದೊಳಗ ಸಾಮಾನ್ಯ ಒಬ್ಬ ದಾಸಿ ನನಗೆ ನಿಜವಾದ ಪ್ರೀತಿ ಕೊಟ್ಟಾಳ. ಅದಕ್ಕ ಈ ಹಣ್ಣು ನನ್ನ ನಿಜವಾದ ಪ್ರೀತಿ ಕೊಟ್ಟಕ್ಕೆ ಕೊಡ್ಬೇಕಂತ ಆ ಕುದುರೆ ಸವಾರ ಏನ್ ಮಾಡ್ತಾನ, ಆ ಹಣ್ಣು ಒಬ್ಬ ದಾಸಿ ಕೊಡ್ತಾನ, ನೀ ತಿನ್ನು ನೀ ಚಿರಂಜೀವಿ ಆಗಿರ್ತಿ ಅಂತ. ಅವಾಗ ಆ ದಾಸಿ ಅಂತ ನಾ ಈ ಹಣ್ಣು ತಿಂದ್ರೆ ಏನಾಗ್ಬೇಕಾಗೈತಿ, ನಿಜವಾಗ್ಲೂ ಈ ರಾಜ್ಯನ ಇಷ್ಟು ನಾವು ಸೌಖ್ಯವಾಗಿರೋ ಕಾರಣ ರಾಜ ಆಗವ ಇದನ್ನ ಅವಾಗ ಕೊಡ್ಬೇಕಂತ ಆ ದಾಸಿ ಏನ್ ಮಾಡ್ತಾಳ, ಹಣ್ಣು ಇದು ರಾಜರ ಈ ಹಣ್ಣು ನೀವು ತಿಂದ್ರೆ ಚಿರಂಜೀವಿ ಆಗಿರ್ತೀರಿ,
ಸುಖವಾಗಿರ್ತೀರಿ, ನಿಮಗೆ ಸಾವು ಅನ್ನೋದು ಇಲ್ಲ, ತೋಳ ರೀತಿ ಶಾಣ ಕೊಡ್ತಾ ರಾಜ ಹಣ್ಣು ಹಿಡ್ದು ನೋಡ್ತಾನ ಅಲ್ಲ ಇವನ. ಇದು ನನ್ನ ಕೈಗಿತ್ತು ಹಣ್ಣಿದು, ಮತ್ತೆ ಹೊಳೆ ನನ್ನ ಕೈಗೆ ಬಂದಿತ್ತಲ್ಲ ಅಂದ್ರೆ ಇದರ ಅರ್ಥ ಹಣ್ಣು ಭ್ರಷ್ಟಾಚಾರಿಗಳ ಕೈಯಾಗಿ ಹೋಗಿತಿ, ವ್ಯಭಿಚಾರಿಗಳ ಕೈಯಾಗಿ ಹೋಗಿತಿ, ದ್ರೋಹಿಗಳ ಕೈಯಾಗಿ ಹೋಗಿತಿ. ವಾಪಸ್ ಮತ್ತ ಆ ಹಣ್ಣು ನಿಜವಾದ ರಾಜರ ಕೈಯಾಗಿ ಕೊಡುವಂತ ಓಟವನ್ನ ಈ ದೇವರಿಗೆ ಮತಕ್ಷೇತ್ರವನ್ನ ಎಲ್ಲ ಜನರ ವಿಚಾರಗಳನ್ನ ತಿಳಿದು ಎಲ್ಲರ ಜನರಿಗೂ ನ್ಯಾಯ ಒದಗಿಸಬೇಕು, ಅಲ್ಪಸಂಖ್ಯಾತರಿಗೂ ದೀನದಲ್ಲಿರುವ ಸಾಮಾನ್ಯ ಜನರು ನ್ಯಾಯ ಒದಗಿಸುವಂತ ಶರಣಪ್ಪನ ಸುಳಗಾರ ಅವ್ರ ಕೈಗೆ ಆ ಹಣ್ಣು ಕೊಡುವಂತ ಹೊತ್ತು ನಿಮ್ಮ ಕೈಯಾಗಿ ಬಂದಿತಿ. ವಿಚಾರ ಮಾಡಿ ಆ ಹಣ್ಣು ಯಾರು ಹೇಳ್ತೀನಿ. ಇನ್ನ ಇಷ್ಟ ಹೇಳಿ ನನ್ನ ಎರಡು ಮಾತನ್ನ ಹೇಳುವ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಿಮ್ಮನ್ನು ಬಂದಿದ್ದೇನೆ 1999 ಮತ್ತು 2004 ನಿಮ್ಮೆಲ್ಲರ ಒಂದು ಆಶೀರ್ವಾದ ಪಡೆದುಕೊಂಡು ಶಾಸಕನಾಗಿದ್ದೆ. ಹಿಂದೆ ಇದೇ ದೇವಸ್ಥಾನದಲ್ಲಿ ಬಂದು ಕಳಿಮರಿಬಾಯಿ ಅವರು ನಾವು ಅವತ್ತು ವಕೀಲ್ ಬಂದಿಲ್ಲ ಆಕಾಂಕ್ಷಿಗಳಾಗಿ ನಾವು ಬಂದು ಪಕ್ಷ ಕಟ್ಟುವಂತ ನಿಟ್ಟಿನಲ್ಲಿ ಒಕ್ಕಟ್ಟಿನ ಒಂದು ಶಕ್ತಿಯನ್ನು ತೋರಿಸಿದ್ದೆವು. ಇವತ್ತ ಆಕಾಂಕ್ಷಿಗಳಲ್ಲ ಅವರು, ಇಂತನ ಆಕಾಂಕ್ಷೆ ತೆರೆದಿದ್ದವರು ಆಕಾಂಕ್ಷಿಗಳಲ್ಲ, ಈಗ ಅವರು ಅಭ್ಯರ್ಥಿಗಳೇ. ಎಲ್ಲರೂ ಪ್ರಬಲ ಇದ್ದೇವ ನಾವು, ಯಾರಿಗೆ ಕೊಟ್ಟರು ಸೋತೀವಿ ಅನ್ನೋಂಥವ್ರು ಯಾರು ಇದ್ದಿಲ್ಲ, ಎಲ್ಲರೂ ಆಸರು ಇದ್ರು. ಈಗ ನನ್ನ ಗೆಲುವಿಗಾಗಿ ಎಲ್ಲರೂ ಹೊಸ ಮಂದಿ ಒಟ್ಟಿಗೆ ಒಂದು ಶಕ್ತಿ, ಅದಕ್ಕಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದಕ್ಕಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಎಂದು ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಒಂದ್ಸಲ ಅಲ್ಲ, ಎರಡು ಸಲ ಅಲ್ಲ, ಮೂರು ಸಲ ಮತಕ್ಷೇತ್ರ ಸಿದ್ದಿಗೆದು ಹೊಡಿತು. ಒಡೆದು ಇವತ್ತಿನ ದಿವಸ ಒಂದು ನಾಲ್ಕು 24,000 ಓಟು, 1,20,000 ಓಟು ದೇವರತ್ರಿ ಮತಕ್ಷೇತ್ರದಲ್ಲಿ ಬಂದು ಆ ಬಂದಿರ್ತಕ್ಕಂಥ ಹಳ್ಳಿಗಳೇ ಇವತ್ತಿನ ದಿವಸ ಗಗನ ಹಿಡ್ಕೊಂಡು ನೀರಿನ ತನಕ ಇರ್ತಕ್ಕಂಥ ಹಳ್ಳಿಗಳು. ನನಗೆ ಬೇಡ ಆಗಿರ್ತ ಯಾವಾಗ ರವಿ ಪಾಟೀಲ್ ಏರಿಯಾ ಬಂದು ಸೇರ್ತು ನಮ್ಮಲ್ಲಿ ಬೀಳ್ಬೇಕಂಗ ಬಿಡ್ತು ನಮ್ಗೆ. ಯಾಕಂದ್ರೆ ಆ ಜನ ಯಾವುದು ಕೆಲಸಕ್ಕೂ ಬರಲ್ಲ, ಅವರಲ್ಲಿ ಏನು ಊರಾಗಿ ಏನು ಅಭಿವೃದ್ಧಿ ಮಾಡಿಸ್ಬೇಕು, ಇದು ಕೆಲಸ ಮಾಡಿ ಅದು ಕೆಲಸ ಮಾಡಿ ಅದಕ್ಕೂ ಬರೋಲ್ಲ ಅವ್ರಿಗೆ. ಸಿದ್ದಿಗೇನು ಗೊತ್ತಿಲ್ಲ ಅವಾದ ಜನ, ಅಂಥ ಜನ ಬಂದ್ಬಿಟ್ಟು ಇಚ್ಚುಕಡೆ ಏನದಲ್ಲ ನಮಗೆ ಆತ್ಮೀಯರಿರ್ತಕ್ಕಂಥ ಮತದಾರರು ಇವತ್ತು ದೇವರಿಬ್ಬರಿ ಹೋಗಿದ್ದರಿಂದ ಒಂದು ಸಲ ಎರಡು ಸಲ ಮೂರು ಸಲ ಸೋತು. ಪುರಾ ಈ ಸಲ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರಾದ ಮತ್ತೆ ನಮ್ಮ CLP ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಜಿಲ್ಲೆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕೊಡ್ಬೇಕಲ್ಲ ಅನ್ನುವಂತ ಒಂದು ನಿಯಮವನ್ನು ಸಹಿತ ಮಾಡುದು ಇದು ಪಾರ್ಟಿ ಸಿದ್ಧಾಂತ. ಇಂದಿರಾ ಗಾಂಧಿ ಅವರ ಕಾಲದಿಂದ ಹಿಡ್ಕೊಂಡು ಇದೊಂದು ಸಿದ್ಧಾಂತ ಇತ್ತು. ಪ್ರತಿಯೊಂದು ಜಿಲ್ಲೆಗೆ ಒಂದು ಮೈನಾರಿಟಿ ಕೊಡ್ಬೇಕು, ಒಂದು SC ಕೊಡ್ಬೇಕು, ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕೊಡ್ಬೇಕು ಅಂತಕ್ಕಂಥ ನಿಯಮ ಇಂದಿರಾ ಗಾಂಧಿ ಕಾಲದಿಂದ ಸಹಿತ ಬಂದಿತ್ತು. ಅದು ಮಧ್ಯದಲ್ಲಿ ಸ್ವಲ್ಪ ಸ್ಟಕ್ ಆಗಿತ್ತು. ಅದು ಪುನಃ ಇವತ್ತು ಖರ್ಗೆ ಸಾವಿರ ಆದ್ಮೇಲೆ ಸಂಪೂರ್ಣವಾಗಿ ಇಡೀ ರಾಜ್ಯದಲ್ಲಿ ಇವತ್ತಿನ ಜಾರಿ ತಂದ. ಅದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಕಳಿಮನಿ ಬಾಯಿ ಅವರು ಮತ್ತು ಮುತ್ತತ್ತಿ ಬಾಯಿ ನಾನು ಮೂರು ಬಂದಿದ್ದೆವು. ಜಾಯಬಾಳಿ ಹಿಡ್ಕೊಂಡು ಪ್ರಭುಗಳು ಹಿಡ್ಕೊಂಡು ದೊಡ್ಡಮನೆ ಹಿಡ್ಕೊಂಡು BS1 ಹಿಡ್ಕೊಂಡು ಅಕ್ಕಡೆ ಏಳು ಬಂದಿದ್ರು. ಇವತ್ತು ಲಿಂಗಾಯತ್ ಕೊಡ್ಬೇಕಾಯ್ತಂದ್ರೆ ಅವ್ರಿಗೆ ಕೂಡ ಒಂದೇ ತಕ್ಕಲ್ಲ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ನಿಂತು ಮಾಡ್ತೀವಿ ಅತ್ತಿಕೊಂಡು ಹೇಳಿದೆವು. ಇಲ್ಲಪ್ಪ ಬ್ಯಾಕ್ವರ್ಡ್ ಕ್ಲಾಸ್ ಕೊಡೋದಾಯ್ತು ನಮ್ಮ ಕೊಟ್ಟು ನೀವೆಲ್ಲ ನಿಂತು ಮಾಡಿದ್ಬೇಕು ಅಂತಕ್ಕಂಥ ಒಡಂಬಡಿಕೆ ನಮ್ಮಲ್ಲಿ ಆಗಿತ್ತು. ಅದೇ ಪ್ರಕಾರ ನಾವು ನೀವೆಲ್ಲರೂ ಚಲಾಯಿಸ್ತಕ್ಕಂಥ 2023 ಚುನಾವಣೆ ಅಂಗವ ನಿಮಿತ್ತವಾಗಿ ನಮ್ಮ ದೇವರಿಬ್ಬರಿ ಮತ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮತ್ತು ಮೊದಲು ಮುಂಚೆ ನಾವು ಸಿದ್ದಗಿರಿ ತಾಲೂಕು ಕ್ಷೇತ್ರದಲ್ಲಿ ಇರ್ತಕ್ಕಂಥವಾಗೂ ನಮ್ಮ ಅಣ್ಣವರು ಸುಚಿತವಾಗಿ ಶಾಸಕರನ್ನು ಮಾಡಿದ್ದೀವಿ. ಆದರೂ ನಾವು ತಾಲೂಕಿನಿಂದ ಹೊರಗಡೆ ಬಂದೀವಿ, ಬಂದರೂ ಕೂಡ ನಾವೇನೋ ಕಳ್ಕೊಂಡಂಗಾಗಿತ್ತು. ಈಗ ಮತ್ತೆ ನಮ್ಮ ತಾಲೂಕಿಗೆ ಕೂಡ ಅವರು ಬಂದರ ಆ ಈ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನಾವು ನೀವೆಲ್ಲರೂ ಕೂಡಿ ಆ ಪ್ರಶಸ್ತಿ ಸ್ವಲ್ಪ ಸಾಕ್ಷಾತ್ವಾಗಿ ನಾವು ಆರಿಸಿ ಮುಂದಿನ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ಯಾರು ಏನಂತ ಅಭ್ಯರ್ಥಿಯಿಂದ ನಾನು ಒಂದು ಎರಡು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಪ್ರಚಾರ ನಿಮಿತ್ತವಾಗಿ ಆಗಮಿಸಿರ್ತಕ್ಕಂಥ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ದೇವರಿಬ್ಬರಿ ಮತ ಕ್ಷೇತ್ರದ ಅಭ್ಯರ್ಥಿಗಳಾದ ಶಾಣಪ್ಪಣ್ಣ ಸುಳಗಾರ ಅವರೇ ಹಾಗೂ ಹಿರಿಯರು ಇನ್ನೋರ್ವ ಮಾಜಿ ಜನಾಶೀರ್ವಾದ ಪಡೆದುಕೊಂಡು ಬಂದಿರತಕ್ಕಂಥ ಸರ್ಕಾರ ಅಧಿಕಾರದಲ್ಲಿ ಅಂತಕ್ಕಂತ ಹೇಳ್ತಾ ಇದ್ದೇವೆ. ಅದರಿಂದ ಇವತ್ತು ಭ್ರಷ್ಟಾಚಾರ ತೊಡಗಿ
40% ಸರ್ಕಾರ ಅಂತಕ್ಕಂಥ ರೀತಿಯಲ್ಲಿ ಖ್ಯಾತಿಯ ಹೊಂದಿದೆ. ಅದು ಇವತ್ತು 40 ಸೀಟ್ಗಳಿಗೆ ಒಂದು ಸೀಮಿತ ಆಗ್ತಾ ಇದೆ, ಅದು ಹಾರಂಗಿಲ್ಲ ಅದ್ರ ಮೇಲೆ. ಆದ್ರೆ ಕಾಂಗ್ರೆಸ್ ಪಕ್ಷ ಏನಾಗಿದೆ ರಾಜ್ಯದಲ್ಲಿ, ಸಿದ್ದರಾಮಯ್ಯ ಸರ್ ನಮ್ಮ ಶರಣಪ್ಪನ ಸುಂದರ ಅವರು ಅಭ್ಯರ್ಥಿ ಆದಾರಂದ್ರೆ ನಾನು ಕೂಡ ಅಭ್ಯರ್ಥಿನಿ. ಆದ್ರಿಂದ ತಾವೆಲ್ಲ ಈಗಾಗಲೇ ಬಿಜೆಪಿಯ ದುರಾಡಳಿತ ಮತ್ತು ಭ್ರಷ್ಟಾಚಾರ ಎಲ್ಲ ನೋಡಿದ್ದೀರಿ, ಕಣ್ಣಾರೆ ನೋಡಿದ್ದೀರಿ, ಮತ್ತು ಟಿವಿ ಮತ್ತು ಇವು ಪೇಪರ್ಗಳಲ್ಲಿ ಓದಿದ್ದೀರಿ. 40% ಸರ್ಕಾರ ಅಂತೇಳಿ ಬಿಂಬಿಸ್ಬಿಟ್ಟೈತಿ. ಆದ್ರಿಂದ ಇವತ್ತು ನಮ್ಮ ಬಾಬು ಅಣ್ಣವ್ರು ಕೂಡ ಇದರಿಂದ ಬೇಸತ್ತು ಆ ಬಿಜೆಪಿಯನ್ನು ತೊರೆದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದು ಒಂದು ಬದಲಾವಣೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯ ಎಂತಿಂತ ಘಟಾನುಘಟಿಗಳು ಕೂಡ ನಮ್ಮ ಬಿಜೆಪಿ ತೊರೆದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಇಷ್ಟರ ಮೇಲೆ ತಾವೆಲ್ಲ ಯುವಕರು ಈ ಬರುವಂತ ಚುನಾವಣೆ 10ನೇ ತಾರೀಕಿನ ದಿವಸ ತಮ್ದೆಲ್ಲ ಪ್ರಮುಖ ಪಾತ್ರ ಐತೆ. ಯಾಕಂದ್ರೆ ಒಂದೊಂದು ಓಟು ಕೂಡ ನಮಗ್ ಬಹಳ ಮಹತ್ವದ್ದಾಗಿದೆ. ಆದ್ರಿಂದ ತಾವೆಲ್ಲ ಯುವಕ ಮಿತ್ರರು ತಮ್ಮದೇ ಶರಣಪ್ಪನ ಸುನಗಾರ ಅವರು ತಮ್ಮವರೇ ಅಂತ ತಿಳ್ಕೊಂಡು ಮನೆ ಮನೆಗೂ ಹೋಗಿ ಎಲ್ಲ ಹಿರಿಯರಿಗೂ ಎಲ್ಲರನ್ನು ಕರೆದುಕೊಂಡು ಬಂದು ಆ ದಿನ ತಾವೆಲ್ಲ ಓಟ್ ಮಾಡಿಸ್ಬೇಕಂತ ಹೇಳಿ ತಮ್ಮಲ್ಲೆಲ್ಲರಿಗೂ ವಿನಂತಿಸಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 ನ್ಯೂಸ್.